ಶ್ರೀರಾಮನ ಕೃಪಾ ಕಟಾಕ್ಷ ಪಡೆಯಲು ಶಕ್ತಿಶಾಲಿಯಾದ ಮಂತ್ರಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಇದುವರೆಗೂ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಸ್ಟಾರ್ ಟಿವಿ. ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸಲ್ಪಡುವ ದೇವರು ಶ್ರೀರಾಮ. ಮರ್ಯಾದ ಪುರುಷೋತ್ತಮ ಎಂದು ಕರೆಯಲ್ಪಡುವ ಶ್ರೀರಾಮನು ಪ್ರತಿಯೊಬ್ಬ ಹಿಂದುವಿನ ಮನೆ ಮನದಲ್ಲಿ ಆದರ್ಶ ವ್ಯಕ್ತಿಯಾಗಿ ಪೂಜ್ಯ ಸ್ಥಾನ ಪಡೆದಿದ್ದಾನೆ. ಅಯೋಧ್ಯೆಯ ರಾಜನಾಗಿ ಸಕಲ ಕಾಲಕ್ಕೂ ಆದರ್ಶ ರಾಜ ಎನಿಸಿಕೊಂಡಿದ್ದಾನೆ. ಈತನ ಆಳ್ವಿಕೆಯ ಕಾಲವನ್ನು ಸುವರ್ಣ ಯುಗ ಎಂದೇ ಕರೆಯಲಾಗಿದೆ. ಭಾರತದಲ್ಲಿ ಉತ್ತಮ ಆಡಳಿತಕ್ಕೆ ರಾಮರಾಜ್ಯ ಎಂದೇ ಕರೆಯುತ್ತಾರೆ. ಮುಖ್ಯವಾಗಿ ಶ್ರೀರಾಮನು ಮಹಾವಿಷ್ಣುವಿನ ಏಳನೆಯ ಅವತಾರವಾಗಿ ಜನ್ಮವೆತ್ತು ಅಸುರ ರಾಜ ರಾವಣನನ್ನು ಸಂಹರಿಸಿ ಭೂಮಿಯಲ್ಲಿ ಪುನಃ ಧರ್ಮವನ್ನು ಸ್ಥಾಪಿಸಿದ. ಆದ್ದರಿಂದಲೇ ಇವತ್ತಿಗೂ ಸಹ ಆದರ್ಶ ವ್ಯಕ್ತಿ ಹಾಗೂ ರಾಜನಾಗಿ ಗುರುತಿಸಲ್ಪಡುವನು. ಶ್ರೀರಾಮನ ಭಕ್ತರು ಆತನ ಕೃಪೆಗಾಗಿ ದೇವಸ್ಥಾನಗಳಿಗೆ ತೆರಳಿ ಅವನ ನಾಮ ಮತ್ತು ಮಂತ್ರಗಳನ್ನು ಜಪಿಸಿ ಪ್ರಾರ್ಥಿಸುತ್ತಾರೆ. ಶ್ರೀರಾಮನ ಶಕ್ತಿಶಾಲಿ ಪ್ರಾರ್ಥನಾ ಮಂತ್ರಗಳು ಇಲ್ಲಿವೆ ನೋಡಿ. ರಾಮ ಮೂಲ ಮಂತ್ರ ಓಂ ಶ್ರೀ ರಾಮಾಯ ನಮಃ. ರಾಮ ತಾರಕ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಗಾಯತ್ರಿ ಮಂತ್ರ ಓಂ ದಶರಥಾಯ ವಿದ್ಮೈಹೇ ಸೀತಾ ವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಕೋದಂಡರಾಮ ಮಂತ್ರ ಶ್ರೀರಾಮ ಜಯ ರಾಮ ಕೋದಂಡರಾಮ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡ ಸ್ಟಾರ್ ಟಿವಿ. ಧನ್ಯವಾದಗಳು.